हे गाइस वेलकम बैक टू माय चैनल तंबलाइन नोड़ा करेक्ट आगे नोड़ी सो 30 रूपये पे मे इन रूपये अर्निंग मोली सो तंबलाइन इन रूपये हाकिन बट इन रूपये करेक्ट आगे कल्सकोली गाइस इन रूपये अल इन रूपये सो हेगी आफर फर्स्ट आफ आल हेल्ता यदे रीति पेटीएम क्या आगे बैंक विड्रा आगे अल्वे अल सो इत मेनली फ्रेश आप अंतरि यारेला यूजर्स हाकिर अथवा हल्ले यूजर्स आगे यार इना अप्लिकेशन यूज मतलब फर्स्ट टाइम नान यूज मिल सो अप्लिकेबल आगते आफर हेल्ता गाइस आफर एस दिन इतो अथवा इतो अथवा इवते मुगिबा ना मुगिबा गोल सो ಇರಷ್ಟು ಮಾತ್ರ ಯೂಸ್ ನಾ ಮಾಡ್ಕೊಳ್ಳಿ. ಇವಾಗಲೇ ಹೇಳ್ತಾ ಇದ್ದೀನಿ ಟೆಲಿಗ್ರಾಮ್ ಗೆ ಮಸ್ಟ್ ಅಂಡ್ ಶುಡ್ ಜಾಯಿನ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಇರುತ್ತೆ ಟೆಲಿಗ್ರಾಮ್ ದು. ಸೊ ಏನೇ ಅಪ್ಡೇಟ್ ಬಂದ್ರು ಈ ಅಪ್ಲಿಕೇಶನ್ಸ್ ಬಗ್ಗೆ ಕೊಡ್ತೀನಿ. ಸೊ ಇನ್ಸ್ಟೆಂಟ್ ಆಗಿ ಸಿಗಲ್ಲ ಬಟ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಹೇಳ್ತೀನಿ ಒಂದೊಂದೇ ಸ್ಟೆಪ್ಪು. ಸೊ ತುಂಬಾ ಅಂದ್ರೆ ತುಂಬಾ ಲೆಂತ್ ಇರಲ್ಲ, ಚಿಕ್ಕದಾಗಿರುತ್ತೆ. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ನ ತೋರಿಸಿ. ಸೊ ಬನ್ನಿ ಗೈಸ್ ಒಂದು ಇಂಟ್ರೋ. ನೋಡ್ಕೊಂತಿರಬಹುದು ಡಿಸ್ಕ್ರಿಪ್ಷನ್ ಲಿಂಕ್ ನ ಇರುತ್ತೆ, ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ರೆ ಈ ತರ ಒಂದು ಪ್ಲೇ ಸ್ಟೋರ್ ಗೆ ಬಂದಿರ್ತೀರಾ. ಸೊ ನೋಡಬಹುದು ಇಲ್ಲಿ ಟಾಟಾ ನ್ಯೂ ಶಾಪ್ ಟ್ರಾವೆಲ್ ಮತ್ತೆ ಪೇ ಈ ಮೂರನ್ನು ಮಿಕ್ಸ್ ಆಗಿ ಈ ಒಂದು ಆಪ್ ಅಪ್ಲಿಕೇಶನ್ಸ್ ರನ್ ಆಗುತ್ತೆ ಗೈಸ್. ಇದರ ಬಗ್ಗೆ ತುಂಬಾ ಜನ ಗೊತ್ತಿರುತ್ತೆ, ಸೊ ತುಂಬಾ ಜನ ಯೂಸ್ ನ ಮಾಡಿರ್ತಾರೆ. ಅದೇ ರೀತಿ ಫಸ್ಟ್ ಟೈಮ್ ಆ ಅಪ್ಲಿಕೇಶನ್ ಅಲ್ಲಿ ಆ ಒಂದು ಆಫರ್ ಅನ್ನು ಯೂಸ್ ಮಾಡಿರಲ್ಲ. ಸೊ ಅವರಿಗೆಲ್ಲರಿಗೂ ಕೂಡ ಈ ಒಂದು ಟ್ರೇಡ್ ಮೀನ್ಸ್ ಈ ಒಂದು ಆಫರ್ ಅಪ್ಲಿಕೇಬಲ್ ಆಗಿ ಆಗುತ್ತೆ ಗೈಸ್. ಸೊ ಕಂಪ್ಲೀಟ್ ಆಗಿ ನೋಡಿ ಯಾವುದಿದು ಆಫರ್ ಸ್ಕಿಪ್ ಸ್ಕಿಪ್ ಮಾಡಿ ನೋಡಕ್ಕೆ ಹೋಗಬೇಡಿ ಗೈಸ್. ಸೊ ಬನ್ನಿ ಗೈಸ್ ಯಾವುದಿದು ಆಫರ್ ಅಮೌಂಟ್ ಇವಾಗ ನೋಡೋಣ. ಸೊ ಇಲ್ಲಿ ನೋಡ್ಕೋಬಹುದು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ ಈ ತರ ಒಂದು ಪೇಜ್ ಬರುತ್ತೆ ನಿಮಗೆ. ಫಸ್ಟ್ ಆಫ್ ಆಲ್ ಇವಾಗಲೇ ಹೇಳ್ತಿದ್ದೀನಿ ಯಾರದೆಲ್ಲ ಮೊಬೈಲ್ ಸೈಜ್ ಚಿಕ್ಕದಿರುತ್ತೋ ಅವಾಗ ಇಲ್ಲಿ ಗೆಟ್ ಓಟಿಪಿ ಒಂದು ಕಾಣ್ತಾ ಇರಲ್ಲ, ಒಂದು ಚಿಕ್ಕದಾಗಿ ಗೆಟ್ ಓಟಿಪಿ ಫುಲ್ ಕೆಳಗಡೆ ಇರುತ್ತೆ, ಅದು ನಿಮಗೆ ಕಾಣ್ತಾ ಇರಲ್ಲ. ಸೊ ನಿಮ್ಮ ಮೊಬೈಲ್ ನಂಬರ್ ಹಾಕಿ ರೆಫರ್ ಕೋಡ್ ಆಟೋಮೆಟಿಕ್ ತಗೊಂಡಿರುತ್ತೆ. ಫಸ್ಟ್ ಆಫ್ ಆಲ್ ತಗೊಂಡಿರಲಿಲ್ಲ ಅಂದ್ರೆ ಅಲ್ಲಿ ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡ್ಕೊಂಡು ರೆಫರ್ ಕೋಡ್ ನ ಹಾಕಿ ಅವಾಗ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ ಆ ಒಂದು ಆಫರ್. ಸೊ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕ್ಲಿಕ್ ಮಾಡಿ ಓಪನ್ ಮಾಡಿರ್ತೀರಲ್ವಾ ಅವಾಗ ರೆಫರ್ ಕೋಡ್ ತಗೊಂಡಿರುತ್ತೆ ಒಬ್ಬೊಬ್ಬರಿಗೆ, ಒಬ್ಬೊಬ್ಬರು ತಗೊಂಡಿರಲ್ಲ. ಸೊ ಆಫ್ಟರ್ ಇನ್ಸ್ಟಾಲ್ ಮಾಡಿದ ಮೇಲೆ ಮತ್ತೆ ಲಿಂಕ್ ನ ಕ್ಲಿಕ್ ಮಾಡಿ ಅವಾಗ ಖಂಡಿತ ತಗೊಂಡಿರುತ್ತೆ ಗೈಸ್. ನೀವು ನಂಬರ್ ಹಾಕಿದ ಮೇಲೆ ಗೆಟ್ ಓಟಿಪಿ ನಿಮಗೆ ಕಾಣ್ತಾ ಇರಲ್ಲ, ಯಾರ್ಯಾರ ಮೊಬೈಲ್ ಸೈಜ್ ಚಿಕ್ಕದಿರುತ್ತೋ ಅವ್ರು ಯಾರು ಕೂಡ ಕಾಣ್ತಾ ಇರಲ್ಲ. ಸೊ ಅಲ್ಲಿ ಗೆಟ್ ಓಟಿಪಿ ಪ್ರೈಸ್ ಅಲ್ಲಿ ಸ್ವಲ್ಪ ಫುಲ್ ಕೆಳಗಡೆ ಇರುತ್ತೆ, ಈ ತರ ಇರುತ್ತೆ. ಸೊ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದಲ್ವಾ, ಸೊ ಅದಕ್ಕೆ ಒಂದು ಚಿಕ್ಕದಾಗ ಒಂದು ಲೈನ್ ಬರುತ್ತೆ, ಆ ಲೈನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಓಟಿಪಿ ಬರುತ್ತೆ ಗೈಸ್. ಸೊ ಓಟಿಪಿ ಬಂದ ಮೇಲೆ ಈ ತರ ಒಂದು ಪೇಜ್ ಬಂದಿರುತ್ತೆ. ಸೊ ಓಟಿಪಿ ಈ ತರ ಒಂದು ಪೇಜ್ ಅಲ್ಲಿ ಆಟೋಮೆಟಿಕ್ ತಗೊಂಡ್ಬಿಟ್ಟಿರುತ್ತೆ. ಸಪೋಸ್ ಬೇರೆ ನಂಬರ್ ಆಗಿದ್ರೂ ಪರವಾಗಿಲ್ಲ, ಬೇರೆ ನಮಗೆ ಓಟಿಪಿ ಹೋಗಿರುತ್ತೆ, ನೀವು ಆಟೋಮೆಟಿಕ್ ಟೈಪ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಈ ತರ ಒಂದು ಪೇಜ್ ಬರುತ್ತೆ. ಇಂಟರ್ಫೇಸ್ ತುಂಬಾ ಅಂದ್ರೆ ತುಂಬಾ ಕೂಲಿಂಗ್ ಆಗಿದೆ ಗೈಸ್. ನೋಡ್ಕೋಬಹುದು ಅಪ್ಲಿಕೇಶನ್ ಮಾತ್ರ ಬೊಂಬಾಟಾಗಿದೆ. ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಮೆಝಾನ್ ಆಗಿರ್ಬೋದು, ಅದಕ್ಕಿಂತ ಒಂದು ಬೆಸ್ಟ್ ಅಪ್ಲಿಕೇಶನ್ಸ್. ಪ್ರತಿ ಒಂದು ಕೂಡ ಆರ್ಡರ್ ಕೂಡ ನಿಮಗೆ ಕ್ಯಾಶ್ ಬ್ಯಾಕ್ ಸಿಕ್ಕೇ ಸಿಗುತ್ತೆ. ಸೊ ಈ ಒಂದು ಆಫರ್ ಒಂದು ಬಿಗ್ಗೆಸ್ಟ್ ಆಫರ್ ಅಂತ ಹೇಳ್ತೀನಿ. ಫಸ್ಟ್ ಏನ್ ಮಾಡಿ ಅಂದ್ರೆ ಇಲ್ಲಿ ನೋಡ್ಕೋಬಹುದು ನನ್ನ ಹತ್ರ ಇವಾಗ ಟಾಟಾ ನ್ಯೂ ಪಾಸ್ ಕ್ಲಿಕ್ ನ ಮಾಡ್ತೀನಿ. ಸೊ ನೋಡಬಹುದು 0 ರೂಪೀಸ್ ಅಂದ್ರೆ 0 ಕಾಯಿನ್ ಇದೆ, ಎಲ್ಲಾ ಕೂಡ 0 ಇದೆ. 1 ರೂಪಾಯಿ ಕೂಡ ಈ ಒಂದು ಅರ್ನಿಂಗ್ ಅಲ್ಲಿ ಯಾವುದು ಕೂಡ ಸಂಪಾದನೆ ಮಾಡಿಲ್ಲ. ವಾಪಸ್ ಹೋಮ್ಗೆ ಬರ್ತೀನಿ, ಈ ತರ ಒಂದು ಪೇಜ್ ಬರುತ್ತೆ. ಸೊ ಇಲ್ಲಿ ನೋಡ್ಕೋಬಹುದು ಇಲ್ಲಿ ಮೊಬೈಲ್ಸ್ ಪಕ್ಕದಲ್ಲಿ ಎಲೆಕ್ಟ್ರಾನಿಕ್ಸ್ ಅಂತ ಇದೆ. ಸೊ ಅದಕ್ಕೆ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಆಕ್ಸೆಸರೀಸ್ ಬರುತ್ತೆ ಗೈಸ್. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಆಕ್ಸೆಸರೀಸ್ ಬಂತು ಅಥವಾ ನಿಮಗೆ ಎಲೆಕ್ಟ್ರಾನಿಕ್ಸ್ ಅಂತ ಬರುತ್ತೆ. ಎಲೆಕ್ಟ್ರಾನಿಕ್ಸ್ ಕ್ಲಿಕ್ ಮಾಡ್ಕೊಂಡಾಗ ಈ ತರ ಒಂದು ಪೇಜ್ ಬರುತ್ತೆ, ಇದರಲ್ಲಿ ಲಾಸ್ಟ್ ಆಪ್ಷನ್ ಆಕ್ಸೆಸರೀಸ್ ಇದೆ. ಸೊ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿ ಈ ತರ ಒಂದು ಪೇಜ್ ಬರುತ್ತೆ. ಸೊ ನೋಡ್ಕೋಬಹುದು ಇಲ್ಲಿ 599, 1099, 399 ಎಲ್ಲ ಇದೆ. ಸೊ ಇಲ್ಲೇನೆ ಕೆಳಗಡೆ ಒಂದು ಸಾಲ್ಟ್ ಅಂತ ನೋಡಿ ಕ್ಲಿಕ್ ಮಾಡ್ಕೊಳ್ಳಿ, ಅಲ್ಲಿ ಪ್ರೈಸ್ ಲೋಯೆಸ್ಟ್ ಇಂದ ಫಸ್ಟ್ ಗೆ ಇಡಿ. ಸೊ ಲೋಯೆಸ್ಟ್ ಯಾವ್ದು ಇದೆ ಅದ ಫಸ್ಟ್ ತೋರಿಸುತ್ತೆ ಗೈಸ್. ಈ ತರ ಒಂದು ಪೇಜ್ ಬರುತ್ತೆ. ಸೊ ನೋಡಬಹುದು 30 ರೂಪಾಯಿ ಒಂದು ಆಪ್ಷನ್ ಇರುತ್ತೆ, ನಿಮಗೆ 20 ರೂಪಾಯಿ ಕೂಡ ಬರಬಹುದು. ಸೊ ತಂಬ್ಲೈನ್ ಇದೇ ಒಂದು ರೀಸನ್ ಕೂಡ ಹೇಳ್ತೀನಿ, 30 ರೂಪಾಯಿನ ಪೇನ ಮಾಡಿ 250 ರೂಪಾಯಿನ ಅರ್ನಿಂಗ್ನ ಮಾಡಿ ಅಂತ. ಸೊ ವೆಯ್ಟ್ ಮಾಡಿ 30 ರೂಪಾಯಿ ಪೇ ಮಾಡ್ತೀರಾ, ಬಟ್ ಆ ಒಂದು 30 ರೂಪಾಯಿ ವಾಪಸ್ ನಿಮಗೇನೆ ಬರುತ್ತೆ, ಬಟ್ ಪ್ರಾಡಕ್ಟ್ ರೂಪದಲ್ಲಿ ಬರುತ್ತೆ ಗೈಸ್. ಸೊ ಆಫ್ಟರ್ ಆಲ್ ಬಂದಂಗೆ ತಾನೆ. ಸೊ ಅದಕ್ಕೋಸ್ಕರ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇದರ ಒಂದು ಪೇಜ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಅದಕ್ಕೆ ಒಂದು ಬೈ ಅಂತ ಆಪ್ಷನ್ ಕಾಣುತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವು ಬೈ ಆಪ್ಷನ್ ಕಂಡಿಲ್ಲ ಅಂದ್ರೆ ಆಡ್ ಶಿಪ್ಪಿಂಗ್ ಅಡ್ರೆಸ್ ಕೇಳುತ್ತೆ. ಶಿಪ್ಪಿಂಗ್ ಅಡ್ರೆಸ್ ನಿಮ್ಮ ಮನೆ ಅಡ್ರೆಸ್ನ ಆಡ್ನ ಮಾಡ್ಕೊಳ್ಳಿ. ಆಡ್ನ ಮಾಡ್ಕೊಂಡ ಮೇಲೆ ಈ ತರ ಒಂದು ಪೇಜ್ ಬರುತ್ತೆ. ಸೊ ಇಲ್ಲಿ ಚೆಕ್ಔಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತೆ ಈ ತರ ಪೇಜ್ ಬರುತ್ತೆ. ಪ್ರೊಸೀಡ್ ಟು ಪೇಮೆಂಟ್, ಆನ್ಲೈನ್ ಪೇಮೆಂಟ್ ಮಾಡೋರಿಗೆ ಇದರಲ್ಲಿ ಹೇಳಿಕೊಡುವ ಅವಶ್ಯಕತೆ ಇಲ್ಲ. ಸೊ ಅದು ಹೇಳ್ಕೊಡ್ತಾ ಇದ್ದೀನಿ. ಪ್ರೊಸೀಡ್ ಟು ಪೇಮೆಂಟ್ ಕ್ಲಿಕ್ ಮಾಡ್ಕೊಳ್ಳಿ, ಈ ತರ ಒಂದು ಪೇಜ್ ಬರುತ್ತೆ. ಬಂದಾದ್ಮೇಲೆ ನೋಡ್ಕೋಬಹುದು ಇಲ್ಲಿ ಟಾಟಾ ಪೇಯಲ್ಲಿ ಸದ್ಯಕ್ಕೆ ಇದೇ ಒಂದು ಆಫರ್ ಅರ್ನಿಂಗ್ ಮಾಡ್ತಾ ಇರೋದು. ಇದು ಪೇಮೆಂಟ್ ಆದಮೇಲೆ ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ಹೇಳ್ತಿದ್ದೀನಿ, ಬಟ್ ಈ ಒಂದು ಆಪ್ಷನ್ ಮುಗಿಸ್ಬಿಡೋಣ. ಸೊ ಇಲ್ಲಿ ಕೆಳಗಡೆ UPI ಅಂತ ಇದ್ದು UPI ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಯಾವುದೊಂದು UPIನ ಎಂಟರ್ನ ಮಾಡಿಕೊಂಡು ಪೇಮೆಂಟ್ ಇದರ ಬರುತ್ತೆ. ಪ್ರೊಸೀಡ್ ಪೇ ಅಂತ ಕೊಡಿ. ಕೊಟ್ಟಿದ ಮೇಲೆ 30 ರೂಪಾಯಿನ ರಿಕ್ವೆಸ್ಟ್ ನಿಮ್ದು ಪೇಟಿಎಂ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಫೋನ್ ಪೇ ಆಗಿರ್ಬೋದು, ಯಾವುದಕ್ಕಾದ್ರೂ ಒಂದು ಹೋಗಿ ಹೋಗುತ್ತೆ. ಸೊ ನೆಕ್ಸ್ಟ್ 30 ರೂಪಾಯಿ ಪೇನ ಮಾಡ್ಕೊಳ್ಳಿ, ವಾಪಸ್ ಇದೇ ಒಂದು ಟ್ರಾನ್ಸಾಕ್ಷನ್ಗೆ ಬನ್ನಿ. ಸೊ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಆಗಿರುತ್ತೆ. ಸೊ ನೋಡ್ಕೋಬಹುದು 251 ಕಾಯಿನ್ ಅಂದರೆ 1 ಕಾಯಿನ್ ಬೆಲೆ 1 ರೂಪಾಯಿಗೆ ಸಮ ಈ ಒಂದು ಟಾಟಾ ನ್ಯೂ ಅಪ್ಲಿಕೇಶನ್ಸಲ್ಲಿ. ಸೊ ನೋಡ್ಕೋಬಹುದು 30 ರೂಪಾಯಿನ ಪೇ ಮಾಡಿದ್ದೀನಿ, 251 ಕಾಯಿನ್ ಅರ್ನ್ ಮಾಡಿದ್ದೀನಿ ಅಂದರೆ 251 ರೂಪಾಯಿನ ಅರ್ನ್ ಮಾಡಿದ್ದೀನಿ ಗೈಸ್. ಸೊ ವಾಪಸ್ ಅದೇ ಒಂದು ಪೇಜ್ಗೆ ಬನ್ನಿ. ಇಲ್ಲಿ ನೋಡ್ಕೋಬಹುದು ನ್ಯೂ ಪಾಸ್ನ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡ್ಕೊಂಡಾಗ ನೋಡ್ಕೋಬಹುದು 251 ಅನ್ಲಾಕ್ ಅಂತ ಇದೆ. ಸೊ ಈ ಅಪ್ಲಿಕೇಶನ್ಸ್ ಓಪನ್ ಮಾಡಿ ತಿಳಿಸ್ಕೊಡ್ತೀನಿ ಅದು ಯಾವಾಗ ಅನ್ಲಾಕ್ ಆಗುತ್ತೆ ಅಂತ.
ನೋಡ್ಕೋಬಹುದು ಗೈಸ್ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ ಟಾಟಾ ನ್ಯೂ ಪಾಸ್ ನ ಕ್ಲಿಕ್ ನಾ ಮಾಡಿದ್ದೀನಿ ಕ್ಲಿಕ್ ಮಾಡ್ಕೊಂಡಾಗ ನೋಡ್ಕೋಬಹುದು ಅನ್ಲಾಕಿಂಗ್ ಸೂನ್ ಅಂತ ಇದೆ ಸೊ ಅದಮೇ ಕ್ಲಿಕ್ ನಾ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬಹುದು ನನ್ನ ಒಂದು ಪ್ರಾಡಕ್ಟ್ ಇವತ್ತಿನ ಆರ್ಡರ್ ಮಾಡಿದ್ದೀನಿ ನನಗೆ ನಾಳೆ ರಿಸೀವ್ ಆಗುತ್ತೆ ಸೊ ಮೀನ್ಸ್ ಅಂದ್ರೆ 1ನೇ ತಾರೀಕು ರಿಸೀವ್ ಆಗುತ್ತೆ 1ನೇ ತಾರೀಕು ರಿಸೀವ್ ಆದಮೇಲೆ ಇಲ್ಲಿ ಅನ್ಲಾಕಿಂಗ್ ಆನ್ 2/11/2022 ಅಂತ ಇದೆ ಸೊ ಈ ಡೇಟ್ಗೆ ನನ್ನ ಒಂದು ಕಾಯಿನ್ ಇದರಲ್ಲಿ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಅನ್ಲಾಕ್ ಆಗುತ್ತೆ ಸೊ ಈ ಒಂದು ಅನ್ಲಾಕ್ ಆದ್ಮೇಲೆ ಕಾಯಿನ್ ಇಂದ ಏನು ಉಪಯೋಗ ಗೈಸ್ ಸೊ ನೀವು ಇಲ್ಲಿ 30 ರೂಪಾಯಿ ಪೇ ಮಾಡಿದ್ರಲ್ವಾ ಅವಾಗಲೇ ಫೋನ್ ಪೇ ಹಾಕಿದ್ರಿ ಗೂಗಲ್ ಪೇ ಹಾಕಿದ್ರಿ ಪೇಟಿಎಂ ಹಾಕಿದ್ರಿ ಸೊ ಆ ಒಂದು ಪೇಟಿಎಂ 30 ರೂಪಾಯಿನೇ ಪೇ ಮಾಡಿದ್ರಲ್ವಾ ಅದರ ಆಪ್ಷನ್ನೇ ಕೂಡ ಇರಲ್ಲ ಸೊ ವೆಯ್ಟ್ ಮಾಡಿ ಆ ಒಂದು ಫೋಟೋಗೆ ಬ್ಯಾಕ್ನೇ ಬರ್ತೀನಿ ಈ ನೋಡ್ಕೋಬಹುದು ಗೈಸ್ ಈ ತರ ಒಂದು ಆಪ್ಷನ್ ಅವಲೇ ಬಂದಿತ್ತಲ್ವಾ ನಿಮಗೆ 30 ರೂಪಾಯಿ ಪೇ ಮಾಡಬೇಕಾದ್ರೆ ನಿಮಗೆ ಈ ತರ ಒಂದು ಕಾಯಿನ್ಸ್ ಅನ್ಲಾಕ್ ಆದಮೇಲೆ ಇಲ್ಲಿ ಟಾಟಾ ಪೇ ಅಂತ ತೋರಿಸಿದೆ ಅಲ್ವಾ ಅದರಲ್ಲಿ 30 ರೂಪಾಯಿ ಅಂದ್ರೆ ನಿಮ್ಮ ಹತ್ರ ಎಷ್ಟು ಕಾಯಿನ್ಸ್ ಇದೆಯೋ ಅಷ್ಟು ಕಾಯಿನ್ಸ್ ಶೋ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕೆಳಗಡೆ 30 ರೂಪಾಯಿ ಫುಲ್ ಫ್ರೀ ಆಗಿ ಬರುತ್ತೆ ಆ ಒಂದು ಕಾಯಿನ್ಸ್ ಕೂಡ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು ಬರೀ ಪ್ರಾಡಕ್ಟ್ ಅಂತ ಅಲ್ಲ ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಯಾವ ಥರ ಅರ್ನಿಂಗ್ನ ಮಾಡ್ತಿರೋ ಐ ಮೀನ್ ಸಾರಿ ಯಾವ ಥರ ಶಾಪಿಂಗ್ನ ಮಾಡ್ತಿರೋ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಶಾಪಿಂಗ್ನ ಮಾಡ್ಬೋದು ಬಟ್ ಎಲ್ಲ ಒಂದು ಟ್ರಾನ್ಸಾಕ್ಷನ್ಗೂ ಕೂಡ ನಿಮಗೆ 1 ರೂಪಾಯಿ ಕೊಟ್ಟರೆ 1 ರೂಪಾಯಿ 2 ರೂಪಾಯಿ ಕೊಟ್ಟರೆ 2 ರೂಪಾಯಿ ಈ ಥರ ಪ್ರತಿ ಒಂದು ಟ್ರಾನ್ಸಾಕ್ಷನ್ ಕೂಡ ನಿಮಗೆ ಟಾಟಾ ನ್ಯೂ ಕಾಯಿನ್ ಸಿಗ್ತಾನೆ ಹೋಗುತ್ತೆ ಅದು ನಿಮ್ಮ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದಕ್ಕೆ ಮಾತ್ರ 251.ಸಮಥಿಂಗ್ ಬರುತ್ತೆ ಅಲ್ವಾ ಇದು ಮಾತ್ರ ಈ ಒಂದು ಆಫರ್ ಯಾವಾಗ ಮುಗಿಯುತ್ತೆ ಹೇಳಕ್ಕೆ ಬರಲ್ಲ ಬಟ್ ಇದಾದ ಮೇಲೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ ನಿಮಗೆ ಕಾಯಿನ್ ಸಿಗ್ತಾನೆ ಹೋಗುತ್ತೆ ಗೈಸ್ ಇದು ಒಂದು ಪಕ್ಕ ಅಂದರೆ ಪಕ್ಕ ಸೊ ನೋಡ್ಕೋಬಹುದು ಇಷ್ಟೇ ಆಗ ಸಿಗುತ್ತೆ ನೀವು ವೀಡಿಯೋ ಸೇರೋ ಲೈಕ್ನ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ನ ಆಗಿ ಪೇಟಿಎಂ ಲೂಟ್ಸ್ ಆಗಿರ್ಬೋದು ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು ಕ್ಯಾಪ್ಚರಿಂಗ್ ಆಗಿರ್ಬೋದು ಎಲ್ಲದೂ ಕೂಡ ಹೇಳ್ಕೊಡ್ತೀನಿ ಗೈಸ್ ಇದೇ ಒಂದು ಅರ್ನಿಂಗ್ ವೀಡಿಯೋದಲ್ಲಿ ಸೊ ಯಾರು ಕೂಡ ಈ ಒಂದು ಬಿಗ್ಗೆಸ್ಟ್ ಆಫರ್ನ ಮಿಸ್ ಮಾಡೋಕ್ಕಂತ ಹೋಗಬೇಡಿ ಸೊ 30 ರೂಪಾಯಿ ಎಲ್ಲಿಗೂ ಹೋಗಲ್ಲ ವಾಪಸ್ ನಿಮ್ಮನೆಗೆ ಬರುತ್ತೆ ಯಾವುದಾದ್ರೂ ಒಂದು ಆರ್ಡರ್ ನಾನು ಮೌಸ್ ಪ್ಯಾಡ್ನ ತೋರಿಸಿದೆ ನೀವು ಏನು ಬೇಕಾದ್ರೂ ಆರ್ಡರ್ ಮಾಡ್ಕೋಬೋದು ಅದಕ್ಕಿಂತ ಕಡಿಮೆ ಕೂಡ ಆರ್ಡರ್ ಮಾಡ್ಕೋಬೋದು ಸೊ ತಂಬ್ಲೈನಲ್ಲಿ 30 ರೂಪಾಯಿ ಅಂತ ಹಾಕಿರ್ತೀನಿ ಯಾಕೆಂದರೆ ಇದು ನನ್ನ ಒಂದು ಅರ್ನಿಂಗ್ ಆಗಿರುತ್ತೆ ಸೊ ನಿಮಗೆ 10 ರೂಪಾಯಿ ಆಗಿರ್ಬೋದು 15 ರೂಪಾಯಿ ಆಗಿರ್ಬೋದು ನಿಮ್ಮ ಇಷ್ಟ ಗೈಸ್ ನಿಮ್ಮ ಒಂದು ಅಮೌಂಟು ನಿಮ್ಮ ಒಂದು ಟ್ರೇಡಿಂಗ್ ನಿಮ್ಮ ಒಂದು ಆಫರ್ ಸೊ ಯಾವ್ದು ಬೇಕಾದ್ರೂ ಬೈನ ಮಾಡ್ಕೊಳ್ಳಿ ಎಷ್ಟು ಬೇಕಾದ್ರೂ ಬೈನ ಮಾಡ್ಕೊಳ್ಳಿ 1 ರೂಪಾಯಿದು ಕೂಡ ಬೈ ಮಾಡಿದ್ರು ಕೂಡ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗೋ ಒಂದು ಚಾನ್ಸಸ್ 101% ಕೂಡ ಪಕ್ಕ ಗೈಸ್ ಸೊ ವಿಡಿಯೋ ಒಂದು ಲೈಕ್ನ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿರ್ಬೇಕು ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ನ ತೋರಿಸಿ ಗೈಸ್ ನಾಳೆ ತಿರ್ಗಾ ಒಂದು ಅಮಕ ರಿಂಗ್ ಸಿಗುತ್ತೆ ವೆಯ್ಟ್ ಮಾಡಿ